ನಮಸ್ಕಾರ ವೀಕ್ಷಕರೇ. ಡೈಜಿವರ್ಲ್ಡ್ ವಾಹಿನಿಯ ನವರಾತ್ರಿಯ 9ನೇ ದಿನದ ವಿಶೇಷ ಕಾರ್ಯಕ್ರಮ ನವಶಕ್ತಿ ಸ್ವರೂಪಿಣಿಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ 9ನೇ ದಿನದ ನವರಾತ್ರಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮಹಾನವಮಿಯ ವಿಶೇಷತೆ ಹಾಗೂ ಪೂಜೆಯ ಆರಾಧನೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಅಕ್ಷಯ್ ಹೆಗ್ಡೆ ಅವರು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ವೀಕ್ಷಕರೇ, ನವರಾತ್ರಿಯನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೀವಿ. ಹಾಗೇನೆ ನವರಾತ್ರಿಯ 9ನೇ ದಿನವಾದ ಇಂದು ಅಂದರೆ ಮಹಾನವಮಿಯ ವಿಶೇಷತೆಯನ್ನು ಹಾಗೇನೆ ದುರ್ಗಾದೇವಿಯ ಯಾವ ರೂಪವನ್ನು ನಾವು ಇಂದು ಆಚರಿಸ್ತೇವೆ ಅಂತ ಗುರುಜಿಯಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಗುರುಜಿ, ಮೊದಲನೇದಾಗಿ ಮಹಾನವಮಿಯಂದು ದುರ್ಗಾದೇವಿಯ ಯಾವ ರೂಪವನ್ನು ನಾವು ಆರಾಧಿಸ್ತೇವೆ? ನವರಾತ್ರಿ ಪ್ರಾರಂಭವಾದಾಗಿಂದ ಇಲ್ಲಿಯವರೆಗೆ ದೇವಿಯನ್ನ ಹಲವು ಅವತಾರದಲ್ಲಿ ನಾವು ಪೂಜೆಯನ್ನು ಮಾಡ್ತೇವೆ. ಯಾಕಾಗಿ ಪೂಜೆಯನ್ನು ಮಾಡ್ತೇವೆ ಅಂದ್ರೆ, ದೇವಿ ಒಂದೊಂದು ಅವತಾರವನ್ನ ತಾಳಿ ಒಂದೊಂದು ದಿನ ಒಬ್ಬೊಬ್ಬರನ್ನ ಸಂಹಾರ ಮಾಡಿದ್ದಕ್ಕಾಗಿ ಆ ಸವಿ ನೆನಪಿಗಾಗಿ ನಾವು ನವರಾತ್ರಿ ಆಚರಣೆಯನ್ನ ತಂದದ್ದು. ಅದೇ ರೀತಿಯಲ್ಲಿ ಮೊದಲನೇ ದಿನ ಶೈಲಪುತ್ರಿ, ಬ್ರಹ್ಮಚಾರಣಿ, ಹೀಗೆ 8 ದಿನಗಳ ಕಾಲ ಹಲವು ಅವತಾರವನ್ನು ನಾವು 8 ಅವತಾರವನ್ನ ಪೂಜೆ ಮಾಡಿದ್ದೆ ಆರಾಧಿಸಿದ್ದೇವೆ. ಇವತ್ತು 9ನೇ ದಿನ ಮಹಾನವಮಿ, ಅಂದರೆ ನವರಾತ್ರಿಯ ಕೊನೆಯ ದಿನ. ಇವತ್ತು ಸಿದ್ಧಿದಾತ್ರಿ ಎನ್ನುವಂತ ಹೆಸರಿನಿಂದ ನಾವು ದೇವಿಯನ್ನ ಪೂಜೆ ಮಾಡ್ತಾ ಇದ್ದೇವೆ ಗುರುಜಿ. ಹಾಗೇನೆ ಸಿದ್ಧಿದಾತ್ರಿ ಅಂತ ಹೇಳಿದ್ರೆ ನೀವು, ಸಿದ್ಧಿದಾತ್ರಿ ಎಂದ್ರೇನು? ಸಿದ್ಧಿದಾತ್ರಿ ಎಂದರೆ ಧಾತ್ರಿ ಎಂದರೆ ಕೊಡುವವಳು ಅಂತ ಅರ್ಥ. ಧಾತಾರ ಅಂತಾರೆ ಧಾತ್ರಿ, ಸಂಸ್ಕೃತದಲ್ಲಿ ಕೊಡುವವಳು ಅಂತ ಅರ್ಥ. ಸಿದ್ಧಿಯನ್ನ ಯಾರು ಕೊಡ್ತಾಳೋ ಅವಳನ್ನ ಸಿದ್ಧಿದಾತ್ರಿ ಅಂತ ಕರೀತಾಳೆ. ಅಂದ್ರೆ ಸಿದ್ಧಿಯನ್ನ ಒದಗಿಸುವವಳು, ಅವಳನ್ನ ಪೂಜೆಯನ್ನ ಮಾಡಿದ್ರೆ ಯಾರು ಸಿದ್ಧಿಯನ್ನ ಕೊಡ್ತಾಳೋ ಆ ಅವತಾರ ಪುರುಷಿಯನ್ನ ಅಥವಾ ಅವತಾರಿಯನ್ನ ಸಿದ್ಧಿದಾತ್ರಿ ಅಂತ ನಾವು ಕರಿತೇವೆ. ಹಾಗೇನೆ ನಾವು ಸಿದ್ಧಿದಾತ್ರಿಯನ್ನ ಯಾಕೆ ಆರಾಧಿಸಬೇಕು ಅಂತ ಹೇಳ್ತೀರಾ? ಈಗ ಅದಕ್ಕಿಂತ ಪೂರ್ವದಲ್ಲಿ ಸಿದ್ಧಿ ಅಂದ್ರೆ ಏನೇನು ಅಂತ ಪ್ರಶ್ನೆ ಹೊಂದ್ಕೊಳ್ತದೆ. ಸಿದ್ಧಿ ಅಂದ್ರೆ ಏನು ಕೇಳಿದ್ರೆ, ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಅದರ ಪರಿಪೂರ್ಣತೆಯನ್ನ ಅಥವಾ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರವನ್ನ ಎಲ್ಲವನ್ನ ತಿಳಿದುಕೊಂಡು ಗಳಿಸುವಂತಹ ಕೊನೆಯ ಹಂತ ಇದೆಯಲ್ಲ, ಅದನ್ನ ಸಿದ್ಧಿ ಅಂತ ಕರಿತೇವೆ. ಇದು ಉದಾಹರಣೆಗೆ ಯಾರಿಗೋ ಒಬ್ಬನಿಗೆ ವಾಕ್ ಸಿದ್ಧಿ ಆಗ್ತದೆ ಅಂತ ನಾವು ಹೇಳ್ತೇವೆ. ಈಗ ವಾಕ್ ಸಿದ್ಧಿ ಅಂದ್ರೆ ಏನು ಕೇಳಿದ್ರೆ, ಆತ ಮಾತನಾಡಿದ್ದನ್ನ 4 ಜನ ಕೇಳ್ತಾರೆ, ಇಷ್ಟವನ್ನ ಪಡ್ತಾರೆ, ಅಥವಾ ಆತ ಮಾತನಾಡಿದ್ದು ಎಲ್ಲವೂ ಸತ್ಯವಾಗ್ತದೆ, ಮುಂದೆ ಭವಿಷ್ಯತ್ತಿನಲ್ಲಿ ಏನಾಗ್ತದೆ ಎನ್ನುವಂಥದ್ದನ್ನ ಆತ ಈ ವರ್ತಮಾನದಲ್ಲಿ ಹೇಳ್ತಾನೆ ಅಂತಂದ್ರೆ ಆತನಿಗೆ ವಾಕ್ ಸಿದ್ಧಿಯಾಗಿದೆ. ಹೀಗೆ ಅಷ್ಟ ಸಿದ್ಧಿಗಳು ಅಂತ ಇವೆ. ಆ ಎಲ್ಲ ಅಷ್ಟ ಸಿದ್ಧಿಗಳನ್ನ ಕೊಡುವವಳು ನಮ್ಮ ಈ ಸಿದ್ಧಿದಾತ್ರಿ ದೇವಿ ಅಥವಾ ದೇವಿಯ ಸಿದ್ಧಿದಾತ್ರಿ ಅವತಾರ. ಅಷ್ಟ ಸಿದ್ಧಿಗಳು ಯಾವ್ದಪ್ಪ ಅಂತ ಕೇಳಿದ್ರೆ, ಮಹಿಮಾ ಗರಿಮಾ, ಹೀಗೆ ಅಂದ್ರೆ ಬೇಕಾದಾಗ ದೊಡ್ಡದಾಗುವಳು, ಬೇಕಾದಾಗ ಸಣ್ಣವಾಗುವಂಥದ್ದು ಅಥವಾ ಭಾರವಾಗುವಂಥದ್ದು ಹಗುರವಾಗುವಂಥದ್ದನ್ನು ಅಥವಾ ಬಯಸಿದ್ದನ್ನ ಕೊಡುವವಳು, ಎಲ್ಲದಕ್ಕೆ ಅಷ್ಟ ಸಿದ್ಧಿಗಳು ಅಂತ ಹೇಳ್ತಾರೆ. ಈ ಅಷ್ಟ ಸಿದ್ಧಿಗಳನ್ನ ಕೊಡುವವಳು ನಮ್ಮ ಸಿದ್ಧಿದಾತ್ರಿ. ನೀವು ಹೇಳಿದ್ರಲ್ಲ ಆಕೆ ಅವತಾರ ಹೇಗಿದೆ, ಯಾವ ರೀತಿಯಲ್ಲಿ ಇದಾಳಪ್ಪ ಅಂತ ಕೇಳಿದ್ರೆ, ಸಿದ್ಧಿದಾತ್ರಿಗೆ 4 ಕೈಗಳಿವೆ. ಸಿದ್ಧಿದಾತ್ರಿ 4 ಕೈಗಳಲ್ಲಿ ಒಂದು ಕೈಯಲ್ಲಿ ಶಂಖ, ಮತ್ತೊಂದು ಕೈಯಲ್ಲಿ ಗದೆ, ಹಾಗೆ ಮತ್ತೊಂದು ಕೈಯಲ್ಲಿ ಚಕ್ರವನ್ನ, ಮತ್ತೊಂದು ಕೈಯಲ್ಲಿ ಕಮಲವನ್ನ ಸಿದ್ಧಿದಾತ್ರಿ ಅವತಾರವಾಗಿದ್ದ ದುರ್ಗೆ ಹಿಡ್ಕೊಂಡಿದ್ದಾಳೆ. ಅದೇ ರೀತಿಯಲ್ಲಿ ಆಕೆ ಕಮಲದ ಮೇಲೆ ಆಸೀನಳಾಗಿದ್ದಾಳೆ, ಸಿಂಹ ವಾಹಿನಿ ಆಗ್ತಾಳೆ. ಯಾಕಂದ್ರೆ ಕಮಲದ ಮೇಲೆ ಆಕೆ ಯಾಕೆ ಆಸೀನಳಾಗಿದ್ದಾಳಪ್ಪ ಅಂತಂದ್ರೆ, ಕಮಲ ಎನ್ನುವಂಥದ್ದು ಒಂದು ಜ್ಞಾನವನ್ನು ಅರಳುವಂತಹ ಸಂಕೇತ. ಯಾಕಂದ್ರೆ ಬೆಳಗಾದ ತಕ್ಷಣ ಸೂರ್ಯನ ಬೆಳಕು ಕಮಲದ ಮೇಲೆ ಬಿದ್ದ ಕಮಲ ಅಳ್ಕೊಳ್ತದೆ. ಅದೇ ರೀತಿಯಲ್ಲಿ ಈ ಸಿದ್ಧಿದಾತ್ರಿಯನ್ನ ನಾವು ಪೂಜೆ ಮಾಡಿದ್ರೆ ನಮ್ಮ ಜೀವನದಲ್ಲಿಯೂ ಕೂಡ ಜ್ಞಾನ ಎನ್ನುವಂಥದ್ದು ಕಮಲದ ರೀತಿ ಅಳುತ್ತದೆ ಎನ್ನುವಂತಹ ಕಾರಣಕ್ಕಾಗಿ, ಆ ಸಂಕೇತಕ್ಕಾಗಿ ಸಿದ್ಧಿದಾತ್ರಿ ಎನ್ನುವಂತಹ ದೇವಿ ಅಥವಾ ಅವತಾರ ಕಮಲದ ಮೇಲೆ ಆಸೀನರಾಗಿದ್ದಾರೆ. ಹಾಗೇನೆ ಸಿದ್ಧಿದಾತ್ರಿ ದೇವಿಯ ವಿಶೇಷತೆ ಏನು ಗುರುಜಿ? ವಿಶೇಷತೆ ಏನಪ್ಪ ಅಂತಂದ್ರೆ, ಆಕೆಯನ್ನ ಯಾರು ಭಕ್ತಿಯಿಂದ, ಅದರಲ್ಲಿಯೂ ಈ ನವರಾತ್ರಿ ಆಶ್ವೀಜ ಮಾಸದ ಶುಕ್ಲಪಕ್ಷದ ಪಾಡ್ಯದಿಂದ ಹಿಡಿದು ನವಮಿಯವರೆಗೆ ದೇವಿ ಯಾವುದೇ ಅವತಾರವನ್ನ ಪೂಜೆ ಮಾಡಿದ್ರು ಕೂಡ ಅವರಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಅದರಲ್ಲಿಯೂ 8 ದಿನಗಳ ಕಾಲ ಉಪವಾಸವನ್ನ ಮಾಡಿ, ಮಧ್ಯಾಹ್ನ ಉಪವಾಸವನ್ನ ಮಾಡಿ ರಾತ್ರಿಯ ದಿನ ದೇವಿಗೆ ಅವತಾರಕ್ಕೆ ವಿಶೇಷವಾದಂತಹ ಪೂಜೆಯನ್ನ ನೀಡಿ 9ನೇ ದಿನ ಈ ಸಿದ್ಧಿದಾತ್ರಿಯ ಪೂಜೆಯನ್ನ ಯಾರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಸಿದ್ಧಿ ಆಗ್ತದೆ, ಸಿದ್ಧಿ ಲಭಿಸ್ತದೆ, ಹಾಗೆ ಜ್ಞಾನ ಅವರಿಗೆ ಲಭಿಸ್ತದೆ. ಸ್ವಯಂ ಸಂಶೋಧನೆ ಮಾಡುವಂತಹ ಅಥವಾ ಪರಿಶೋಧನೆ ಮಾಡುವಂತಹ ಶಕ್ತಿ ಕೊಡುವವಳು ಈ ಸಿದ್ಧಿದಾತ್ರಿ. ಹಾಗಾಗಿ
ಎಂಟು ದಿನಗಳ ಕಾಲ ಎಷ್ಟು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನ ಮಾಡಿರ್ತೇವೋ ಅದೇ ರೀತಿಯಲ್ಲಿ ಇವತ್ತು ಅಂತಂದ್ರೆ ಮಹಾನವಮಿಯಾದ ಇಂದು ಈ ಸಿದ್ಧಿದಾತ್ರಿ ಅವತಾರವನ್ನು ನಾವು ಅಷ್ಟೇ ಒಂದು ಭಕ್ತಿಯಿಂದ ಆಕೆಯಲ್ಲಿ ಏನನ್ನ ಬೇಡುತ್ತೇವೋ ಅದನ್ನ ನಮಗೆ ಕೊಡುವವಳು, ಧಾತ್ರಿ ಕೊಡುವವಳು, ನಮಗೆ ಎಲ್ಲ ಕಷ್ಟವನ್ನ ನಿವಾರಣೆ ಮಾಡುವವಳು, ರೋಗಗಳನ್ನೆಲ್ಲವನ್ನ ನಿವಾರಣೆ ಮಾಡುವವಳು ಸಿದ್ಧಿದಾತ್ರಿ. ಹಾಗಾಗಿ ಸಿದ್ಧಿದಾತ್ರಿಯನ್ನು ಇಂದು ವಿಶೇಷವಾಗಿ ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಅದರಲ್ಲಿಯೂ ಸ್ತ್ರೀಯರು, ಈ ನವರಾತ್ರಿ ಅಂತಂದ್ರೆ ಮಹಿಳೆಯರಿಗೆ ಮೀಸಲಾದಂತಹ ಹಬ್ಬ, ಅವರು ಭಕ್ತಿಪೂರ್ವಕವಾಗಿ ಆಕೆಯಲ್ಲಿ ಬೇಡಿಕೊಂಡ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ, ಮನಸ್ಸಂಕಲ್ಪ ಸಿದ್ಧಿಯಾಗ್ತದೆ ಅಂತ ಹೇಳ್ತಾರೆ. ಹಾಗೇನೆ ದುರ್ಗಾದೇವಿಯ ಈ ರೂಪವನ್ನ ನಾವು ಯಾಕೆ ಸಿದ್ಧಿದಾತ್ರಿ ಅಂತ ಕರಿತೇವೆ? ಯಾಕೆ ಸಿದ್ಧಿದಾತ್ರಿ ಅಂತ ಕರಿತೇವೆ ಅಂತಂದ್ರೆ, ನಾನು ಆಗ ಹೇಳಿದ ಹಾಗೆ ಸಿದ್ಧಿ ಅಂತ ನಾನು ಹೇಳಿದ್ನಲ್ಲ, ಅದೇ ರೀತಿಯಲ್ಲಿ ಸಿದ್ಧಿಯನ್ನ ನೀಡುವವಳು ಯಾರಪ್ಪ ಅಂತ ಕೇಳಿದ್ರೆ ಸಿದ್ಧಿದಾತ್ರಿ. ಯಾಕೆ ಸಿದ್ಧಿಯನ್ನು ಅವಳು ನೀಡ್ತಾಳೆ ಅಂತಂದ್ರೆ, ಅವಳು ನೆಲೆಸಿರುವುದೇ ಜಾಗವೇ ಹಿಮಾಲಯದ ನಂದ ಪರ್ವತ ಎಂಬುದರಲ್ಲಿ ಆಕೆ ನೆಲೆಸಿರ್ತಾಳೆ ಅಂತ ಒಂದು ಕತೆ ಇದೆ. ಯಾಕಪ್ಪ ಅಂತಂದ್ರೆ, ಈಗ ನೋಡಿ, ಯೋಗಿಗಳು ಜ್ಞಾನಿಗಳು ಎಲ್ಲರೂ ಕೂಡ ಸಿದ್ಧಿಯನ್ನ ಪಡೀಲಿಕ್ಕೆ ಎಲ್ಲಿ ಹೋಗ್ಬೇಕಪ್ಪ ಅಂತ ಕೇಳಿದ್ರೆ ಹಿಮಾಲಯಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಹೌದು. ಯಾಕೆ ಹಿಮಾಲಯಕ್ಕೆ ಹೋಗ್ಬೇಕು ಹೇಳಿದ್ರೆ, ಹಿಮಾಲಯದಲ್ಲಿ ನೆಲೆಸಿರುವವಳು ಈ ಸಿದ್ಧಿದಾತ್ರಿ. ಹಾಗಾಗಿ ಹಿಮಾಲಯಕ್ಕೆ ಹೋಗಿ ಸಿದ್ಧಿದಾತ್ರಿಯನ್ನ ಯಾರು ತಪಸ್ಸಿನ ಮುಖೇನವಾಗಿ ಆಕೆಯನ್ನು ಸಂತುಷ್ಟಿಗೊಳಿಸ್ತಾರೋ ಅವರಿಗೆ ಸಿದ್ಧಿ ಪ್ರಾಪ್ತಿಯಾಗ್ತದೆ. ಹಾಗಾಗಿ ಸಿದ್ಧಿ ನಮಗೆ ಬೇಕಾದ್ರೆ, ಅಥವಾ ನಮ್ಮ ಮನಸ್ಸಿನಲ್ಲಿರುವಂತಹ ಸಂಕಲ್ಪಗಳು, ನಮ್ಮ ಜ್ಞಾನಗಳು ಹೆಚ್ಚಾಗಬೇಕು ಅಂತಂದ್ರೆ ಈ ಸಿದ್ಧಿದಾತ್ರಿಯನ್ನ ಪೂಜೆ ಮಾಡಬೇಕು ಅಂತ ಪುರಾಣ ಕಾಲದಿಂದ ಇಲ್ಲಿಯವರೆಗೂ ಕೂಡ ವಿಶೇಷವಾದಂತಹ ಒಂದು ವಿಚಾರದಿಂದ ಆಕೆ ಅವತಾರ ಜನ್ಮ ತಾಳುತ್ತದೆ. ಆ ಅವತಾರವನ್ನು ನಾವು ಪೂಜೆ ಮಾಡ್ತಾ ಇದ್ದೇವೆ. ಹಾಗೇನೆ ಗುರುಜಿ, ಮಹಾನವಮಿಯಾದ ಇಂದು ಯಾವ ರೀತಿಯಾದಂಥ ಪೂಜೆಯನ್ನು ಕೈಗೊಳ್ತಾರೆ? ಯಾವ ರೀತಿಯಾದಂಥ ಪೂಜೆ ಅಂತಂದ್ರೆ, ಈ ಸಿದ್ಧಿದಾತ್ರಿಗೆ ಕಮಲದ ಹೂವು ಅಂತಂದ್ರೆ ಅತ್ಯಂತ ಪ್ರಿಯವಾದಂತಹ ಹೂವು. ಹಾಗಾಗಿ ಯಾರು ಈ ನವಮಿಯ ದಿನ ಕಮಲದ ಹೂವಿನಿಂದ ದೇವಿಯನ್ನ ಆರಾಧನೆ ಮಾಡ್ತಾರೋ ಅವರಿಗೆ ಎಲ್ಲವೂ ಸಿದ್ಧಿಯಾಗ್ತದೆ. ಅದರಲ್ಲಿಯೂ ಕೂಡ ಈಕೆ ಕೆಂಪು ಬಣ್ಣದ ಸೀರೆಯನ್ನು ಉಟ್ಟಿರ್ತಾಳೆ. ಕೆಂಪು ಬಣ್ಣ ಅಂತಂದ್ರೆ ಸಂಸ್ಕೃತದಲ್ಲಿ ಒಂದು ತೇಜಸ್ಸಿನ ಸಂಕೇತ ಅಂತ ಹೇಳ್ತಾರೆ. ಎಲ್ಲಿ ತೇಜಸ್ಸಿದೆಯೋ ಕೆಂಪು ಬಣ್ಣವನ್ನು ನೋಡಿದ್ರೆ ನಮ್ಗೆ ಆಕರ್ಷಣೆವಾಗ್ತದೆ, ತೇಜಸ್ಸು ಏನೋ ಒಂದು ಇದೆ ಅಂತ ಗೊತ್ತಾಗ್ತದೆ. ಹಾಗಾಗಿ ಆಕೆ ಸಿದ್ಧಿದಾತ್ರಿ ಎನ್ನುವಂತಹ ಅವತಾರ ಪುರುಷಿಣಿ ಕೆಂಪು ಬಣ್ಣದ ಸೀರೆಯನ್ನ ಉಟ್ಟು ಕಮಲದ ಮೇಲೆ ಆಸೀನರಾಗಿರ್ತಾಳೆ. ಹಾಗಾಗಿ ಈ ಸಿದ್ಧಿದಾತ್ರಿಗೆ ನಾವು ಒಂದು ಮಲ್ಲಿಗೆಯ ಮಾಲೆಯಿಂದ ಅಥವಾ ಮಲ್ಲಿಗೆ ಹೂವಿನಿಂದ ಯಾರು ಪೂಜೆಯನ್ನ ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ಆಶೀರ್ವಾದವನ್ನ ಆಕೆ ಮಾಡ್ತಾಳೆ, ಅನುಗ್ರಹವನ್ನ ಅವಳಿಗೆ ನೀಡ್ತಾರೆ ಅಂತ ಒಂದು ಪ್ರತೀತಿ. ಗುರುಜಿ, ಹಾಗೇನೆ ಈ ಸಿದ್ಧಿದಾತ್ರಿಗೂ ಹಾಗೇನೆ ದೇವಾನು ದೇವತೆಗಳು ಏನಾದ್ರೂ ಸಂಬಂಧ ಇದೆಯಾ? ಹಾ, ಈ ಸಿದ್ಧಿದಾತ್ರಿ ಎನ್ನುವಂತ ಅವತಾರವನ್ನ ಸೃಷ್ಟಿಸಿದ್ದೇ ದೇವಾನು ದೇವತೆ ಅಥವಾ ತ್ರಿಮೂರ್ತಿಗಳು ಅಂತ ಹೇಳ್ಬೋದು. ಯಾಕಂದ್ರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರಿ ತ್ರಿಮೂರ್ತಿಗಳಿದಾರಲ್ಲ, ಇವೆಲ್ಲವೂ ಸೇರಿ ಇವೆಲ್ಲರೂ ಸೇರಿ ಸೃಷ್ಟಿಸಿರುವಂತ ಅವತಾರವೇ ಈ ಸಿದ್ಧಿದಾತ್ರಿ ಎನ್ನುವಂತ ಅವತಾರ. ಯಾಕಂದ್ರೆ ಈ ಹಲವಾರು ರಾಕ್ಷಸರನ್ನ ಸಂಹಾರ ಮಾಡುವಂತ ಸಂದರ್ಭದಲ್ಲಿ ದೇವಿ ಹಲವಾರು ಅವತಾರವನ್ನ ಸೃಷ್ಟಿ ಮಾಡ್ತಾರೆ. ದೇವಾದ ದೇವತೆಗಳು ಎಲ್ಲ ಶಕ್ತಿಯನ್ನ ಆ ಒಂದು ಶಕ್ತಿಗೆ ತುಂಬಿ ಅದರಿಂದ ವಿಶೇಷವಾದ ಶಕ್ತಿ ಜನ್ಮ ತಾಳ್ತದೆ, ಅದೇ ಈ ದುರ್ಗೀಯ ಶಕ್ತಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಸಿದ್ಧಿದಾತ್ರಿ ಎನ್ನುವಂತಹ ಅವತಾರ ಪುರುಷಿಣಿ ಅದೇ ರೀತಿಯಲ್ಲಿ ಜನ್ಮವನ್ನ ತಾಳ್ತಾಳೆ. ಈ ಸಿದ್ಧಿದಾತ್ರಿ ಎನ್ನುವಂತ ಅವತಾರ ಪುರುಷಿಣಿ ಪರಮೇಶ್ವರನಲ್ಲಿ ಅಥವಾ ಈಶ್ವರನಲ್ಲಿ ಅರ್ಧನಾರೀಶ್ವರ ಅಂತ ಹೆಸರು ಬರ್ಲಿಕ್ಕೆ ಈ ಸಿದ್ಧಿದಾತ್ರಿ ಎನ್ನುವಂತ ಅವತಾರ ಅತ್ಯಂತ ಹೆಚ್ಚಿನ ಕೆಲಸವನ್ನ ಮಾಡ್ತಾಳೆ. ಯಾಕಂದ್ರೆ ಈಶ್ವರನಿಗೆ ಅಷ್ಟ ಸಿದ್ಧಿಯನ್ನ ಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ ಸಿದ್ಧಿದಾತ್ರಿ. ಈ ಸಿದ್ಧಿದಾತ್ರಿಯನ್ನ ಈಶ್ವರ ಪ್ರಾರ್ಥನೆಯನ್ನ ಮಾಡ್ತಾನೆ, ಆಕೆಯಲ್ಲಿ ಹಲವಾರು ವಿಚಾರವನ್ನ ಇಟ್ಟು ಪ್ರಾರ್ಥಿಸಿಕೊಳ್ತಾನೆ. ಆಗ ಈಶ್ವರನಿಗೆ ಅಷ್ಟಸಿದ್ಧಿ ಸಿಕ್ತು, ಅಷ್ಟಸಿದ್ಧಿ ಆಗ ಈಶ್ವರನಿಗೆ ಸಿಕ್ತು. ನಂತರದಲ್ಲಿ ಆತ ಅರ್ಧ ನಾರೀಶ್ವರ ಎನ್ನುವಂತ ಹೆಸರನ್ನ ಅಥವಾ ಒಂದೇ ದೇಹದಲ್ಲಿ ಅರ್ಧ ಭಾಗ ಈಶ್ವರನಾಗಿ ಮತ್ತರ್ಧ ಭಾಗ ನಾರಿಯಾಗಿ ದೇವತೆಯಾಗಿ ಅಂದ್ರೆ ದೇವಿಯಾಗಿ ಆತ ಮಾರ್ಪಾಡಾಗ್ತಾನೆ. ಹಾಗಾಗಿ ಈ ಅರ್ಧನಾರೀಶ್ವರನಾಗುವಲ್ಲಿ ಸಿದ್ಧಿದಾತ್ರಿಯ ಪಾತ್ರ ಮುಖ್ಯವಾದದ್ದು. ಹಾಗಾಗಿ ಈ ತ್ರಿಮೂರ್ತಿಗಳೇ ಸಿದ್ಧಿದಾತ್ರಿಯನ್ನ ಸೃಷ್ಟಿಸಿದ್ದು ಅಂತ ಹೇಳುತ್ತೆ. ಹಾಗೇನೆ ಈ ಸಿದ್ಧಿದಾತ್ರಿ ರೂಪ ಯಾವುದಕ್ಕೆ ಅಧಿಪತಿ? ಈ ಸಿದ್ಧಿದಾತ್ರಿ ರೂಪವನ್ನ ಕೇತುವಿಗೆ ಅಧಿಪತಿ ಅಂತ ನಾವು ಹೇಳ್ತೇವೆ.
ಯಾಕೆ ಕೇತುವಿಗೆ ಅಧಿಪತಿ ಅಂತ ಕೇಳಿದ್ರೆ ಈ ಎಲ್ಲಾ ಗ್ರಹಗಳಿಗೂ ಒಂದೊಂದು ಅಧಿಪತಿ ಅಂತ ಇಡ್ತಾರೆ. ಯಾಕಂದ್ರೆ ಆ ಗ್ರಹಗಳಿಂದ ಏನೇ ಕೆಡುಕಾದ್ರೂ ಕೂಡ ಕೆಡುಕನ್ನ ಮಾಡಿಸುವವಳು ಅಥವಾ ಕೆಡುಕನ್ನ ನಿವಾರಿಸುವವಳು ಅಥವಾ ಯಾವುದೇ ಒಂದು ಕೆಲಸವನ್ನ ಮಾಡಿಸುವವಳು ಆ ಅಧಿಪತಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕೇತುವಿನ ಅಧಿಪತಿ ಯಾರು ಅಂತ ಕೇಳಿದ್ರೆ ಸಿದ್ಧಿದಾತ್ರಿ ದೇವಿ ಅಥವಾ ದೇವಿಯ ಅವತಾರ ಅಂತ ಹೇಳ್ತಾರೆ. ಈಗ ನಮ್ಮ ಜಾತಕದಲ್ಲಾಗಿರ್ಬೋದು ಅಥವಾ ಈ ಜಾತಕ ಕುಂಡಲದಲ್ಲಾಗಿರ್ಬೋದು ಯಾರಿಗಾದ್ರೂ ಕೇತುವಿನ ಕಂಟಕ ಇದೆ ಅಥವಾ ಕೇತುವಿನಿಂದ ಕೆಡುಕಾಗ್ತಾ ಇದೆ ಅಂತ ಇದ್ರೆ ಯಾರೇ ಜ್ಯೋತಿಷತ್ರ ಹೋಗಿ ಹೇಳುವುದು ಸಿದ್ಧಿದಾತ್ರಿಯನ್ನ ನೀವು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅದಕ್ಕೆ ಅಧಿಪತಿಯಾದವಳು ಸಿದ್ಧಿದಾತ್ರಿ. ನೀವು ಎಲ್ಲೋ ಒಂದ್ ಕಡೆಯಲ್ಲಿ ಸಿದ್ಧಿದಾತ್ರಿಗೆ ಆಗದೇ ಇರುವಂತಹ ಕೆಲಸವನ್ನ ನೀವು ಮಾಡಿರ್ತೀರ, ಹಾಗಾಗಿ ನಿಮಗೆ ಕೇತುವಿನಿಂದ ಕೆಡಕಾಗ್ತಾ ಇದೆ. ಈಗ ನಮ್ಮ ಉದಾಹರಣೆ ತಗೊಳ್ಬಹುದು, ನಮಗೇನಾದ್ರೂ ಕಷ್ಟ ಆಗಿದೆ ಅಂತಂದ್ರೆ, ನಮ್ಗೇನಾದ್ರೂ ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಯಾರು ಕಷ್ಟ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಕೈ ಕೆಳಗೆ ಯಾರಿರ್ತಾರೋ ಅವರಿಂದ ಅವ್ರಿಗೆ ತೊಂದರೆಯನ್ನು ಕೊಡ್ತೇವೆ, ನಾವು ಡೈರೆಕ್ಟ್ ಆಗಿ ಹೋಗಿ ತೊಂದರೆಯನ್ನು ಕೊಡೋದಿಲ್ಲ. ಅದೇ ರೀತಿಯಲ್ಲಿಯೇ ಈ ಸಿದ್ಧಿದಾತ್ರಿಯು ಕೂಡ ಅವಳಿಗೆ ಯಾವುದೇ ಒಂದು ಪೂಜೆಯನ್ನ ಮಾಡದೇ ಇದ್ರೆ ಅಥವಾ ಅವಳಿಗೆ ಏನಾದ್ರೂ ಅಪಚಾರವನ್ನ ಮಾಡಿದ್ರೆ ಕೇತುವಿನ ಮುಖೇನವಾಗಿ ಆಕೆ ನಮಗೆ ಕೆಡುಕನ್ನ ಮಾಡ್ತಾಳೆ, ಜಾತಕದಲ್ಲಿ ಕೆಡುಕನ್ನ ತಂದಿರ್ತಾಳೆ. ಜಾತಕ ಅಂತಂದ್ರೆ ನಮ್ಮ ಹುಟ್ಟಿನಿಂದ ಸಾಯುವವರೆಗೆ ಎಲ್ಲ ವಿಚಾರವನ್ನು ಹೊಂದಿರುವಂತದ್ದು, ಅಂದ್ರೆ ನಮಗೆ ಯಾವಾಗ ಒಳ್ಳೆಯದಾಗ್ತದೆ ಯಾವಾಗ ಕೆಟ್ಟದ್ದಾಗ್ತದೆ ಇವೆಲ್ಲವನ್ನ ಹೊಂದಿರುವಂತಹ ಒಂದು ಪುಸ್ತಕ ಅಥವಾ ವಿಚಾರವನ್ನು ಹೊಂದಿರುವಂತಹ ಒಂದು ಹಾಳೆ ಅಂತ ಹೇಳ್ಬೋದು. ಅಂದ್ರೆ ಒಂದು ಹಾಳೆಯಲ್ಲಿ ಎಲ್ಲವೂ ಇರ್ತದೆ. ಆ ಹಾಳೆಯನ್ನ ನೋಡಿದಾಗ ಇಡೀ ಜನ್ಮ ವೃತ್ತಾಂತವನ್ನ ಎಲ್ಲವನ್ನ ಹೇಳ್ಬೋದು. ಆ ಜನ್ಮ ವೃತ್ತಾಂತದ ಎಲ್ಲೋ ಒಂದ್ ಕಡೆಯಲ್ಲಿ ಕೇತುವಿನಿಂದ ನಮ್ಗೆ ಕೆಡುಕಾಗ್ತಾ ಇದ್ರೆ ಅದು ನಮ್ಮ ಸಿದ್ಧಿದಾತ್ರಿ ಅವತಾರಿ ಸಿದ್ಧಿದಾತ್ರಿ ದೇವಿಯಿಂದ. ಹಾಗಾಗಿ ಸಿದ್ಧಿದಾತ್ರಿಯನ್ನ ನಾವು ಆ ಸಂದರ್ಭದಲ್ಲಿ ಪೂಜೆಯನ್ನ ಮಾಡಿದ್ರೆ ನಮ್ಮ ಕೆಡುಕೆಲ್ಲವೂ ನಿವಾರಣೆ ಆಗ್ತದೆ. ಯಾಕಂದ್ರೆ ಈ ಸಿದ್ಧಿದಾತ್ರಿ ಆಧ್ಯಾತ್ಮಿಕವಾಗಿ ಎಲ್ಲ ವಿಚಾರವನ್ನ ಆಧ್ಯಾತ್ಮಿಕವಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂತೆ ಮಾಡುವಂತಹ ದೇವಿ. ನಾವು ಯಾವಾಗ ನಮ್ಮ ಜೀವನವನ್ನ ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ತೇವೋ ಅಥವಾ ಹೆಚ್ಚಿನ ಜೀವನವನ್ನ ಆಧ್ಯಾತ್ಮಿಕದತ್ತ ನಮ್ಮ ನಾವು ಸಾಕ ಹೋಗ್ತೇವೋ ಆಗ ನಮಗೆ ಕೆಡುಕಾಗೋದು ಕಡಿಮೆ ಆಗ್ತದೆ. ಅದಿಲ್ಲ ಅಂತಂದ್ರೆ ಕೆಡುಕಾಗ್ಲಿಕ್ಕೆ ಪ್ರಾರಂಭವಾಗಿ ಬಿಡ್ತದೆ. ಅದೇ ರೀತಿಯಲ್ಲಿ ಕೇತುವಿನಿಂದ ಕೆಡುಕಾದಾಗ ನಾವು ಸಿದ್ಧಿದಾತ್ರಿಯನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೇನೆ ಸಿದ್ಧಿದಾತ್ರಿ ರೂಪವನ್ನ ಯಾರೆಲ್ಲ ಆರಾಧಿಸಬಹುದು ಅಥವಾ ಯಾರೆಲ್ಲ ಆರಾಧನೆ ಮಾಡಬಹುದು? ಸಿದ್ಧಿದಾತ್ರಿ ಅವತಾರವನ್ನ ಎಲ್ಲರೂ ಆರಾಧನೆ ಮಾಡಬಹುದು. ಹೇಗಪ್ಪ ಅಂತ ಕೇಳಿದ್ರೆ ರೋಗಿಷ್ಠರು ಆರಾಧನೆಯನ್ನ ಮಾಡಬಹುದು, ವಿದ್ಯಾರ್ಥಿಗಳು ಆರಾಧನೆಯನ್ನ ಮಾಡಬಹುದು, ಅದೇ ರೀತಿಯಲ್ಲಿ ಅಸುರರ ಆರಾಧನೆಯನ್ನ ಮಾಡ್ತಾರೆ, ಸುರರು ಆರಾಧನೆಯನ್ನ ಮಾಡ್ತಾರೆ, ಜ್ಞಾನಿಗಳು ಆರಾಧನೆಯನ್ನ ಮಾಡ್ತಾರೆ, ಹಾಗೆಯೇ ಯೋಗಿಗಳು ಆರಾಧನೆಯನ್ನ ಮಾಡ್ತಾರೆ, ಎಲ್ಲರೂ ಆರಾಧನೆಯನ್ನ ಮಾಡ್ತಾರೆ. ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಜ್ಞಾನಿಗಳು ಯಾಕೆ ಆರಾಧನೆಯನ್ನ ಮಾಡ್ತಾರೆ? ಜ್ಞಾನಿಗಳು ನಮ್ಮ ಜ್ಞಾನ ಮತ್ತಷ್ಟು ಹೆಚ್ಚಾಗಲಿ ಎನ್ನುವಂತಹ ಕಾರಣಕ್ಕಾಗಿ ಆರಾಧನೆಯನ್ನ ಮಾಡ್ತಾರೆ. ಈ ಜ್ಞಾನಕ್ಕೂ ಬುದ್ಧಿಗೂ ಹಲವಾರು ವ್ಯತ್ಯಾಸವಿದೆ. ಈ ಜ್ಞಾನ ಏನಪ್ಪಾ ಅಂತ ಕೇಳಿದ್ರೆ, ಬುದ್ಧಿಯನ್ನ ಪ್ರಾಕ್ಟಿಕಲ್ ಆಗಿ ನಾವು ಎಲ್ಲಿ ಇಡ್ತೇವೋ ಅದನ್ನ ಜ್ಞಾನ ಅಂತ ಕರಿತೇವೆ. ಆ ಜ್ಞಾನವನ್ನು ನಮಗೆ ಮುಗಿಯೋದೇ ಇಲ್ಲ, ಎಷ್ಟು ಕಲಿತರೂ ಜ್ಞಾನ ಹೆಚ್ಚಿನದಾಗಿ ಬರ್ತಾ ಇರ್ತದೆ. ಅದೇ ರೀತಿಯಲ್ಲಿ ಅಂತಹ ಜ್ಞಾನವನ್ನು ಲಭಿಸಿಕೊಳ್ಳಿಕ್ಕಾಗಿ ಜ್ಞಾನಿಗಳು ಸಿದ್ಧಿದಾತ್ರಿಯನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಅಸುರರು ಅಂದ್ರೆ ರಾಕ್ಷಸರು ಕೂಡ ದೇವಿಯನ್ನ ಆರಾಧನೆ ಮಾಡ್ತಾರೆ. ಈ ಎಲ್ಲ ರಾಕ್ಷಸರ ದೇವಿಯ ಪೂಜೆ ಮಾಡುವಂತ ದೇವರು ಯಾರು ಕೇಳಿದ್ರೆ ದುರ್ಗೆ ಅಥವಾ ದೇವಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಕಂಡ್ರೆ ಅವರಿಗೂ ಕೂಡ ಸಿದ್ಧಿ ಲಭಿಸಬೇಕು. ಯಾರಿಗೇ ಇರಲಿ, ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಬೇಕು ಅಂತಂದ್ರೆ ಆತನಿಗೆ ಆ ಕ್ಷೇತ್ರದಲ್ಲಿ ಒಂದು ಅರ್ಹತೆ, ಆ ಕೆಲಸವನ್ನ ಮಾಡ್ಲಿಕ್ಕೆ ಅರ್ಹತೆ ಇರಬೇಕು ಅಥವಾ ಸಿದ್ಧಿ ಲಭಿಸಿರ್ಬೇಕು. ಸಿದ್ಧಿ ಲಭಿಸಬೇಕು ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಸಿದ್ಧಿದಾತ್ರೆಯನ್ನು ಆರಾಧನೆ ಮಾಡಬೇಕು. ಹಾಗಾಗಿ ಅಸುರರು ಕೂಡ ಆರಾಧನೆಯನ್ನ ಮಾಡ್ತಾರೆ. ಇನ್ನು ಸುರರು ಅಂದ್ರೆ ದೇವತೆಗಳು, ಅವರು ಆರಾಧನೆಯನ್ನ ಮಾಡ್ಬೇಕು ಅಂತ ಮಾಡ್ತಾರೆ. ಅವ್ರು ಯಾಕೆ ಆರಾಧನೆಯನ್ನ ಮಾಡ್ತಾರೆ ಕೇಳಿದ್ರೆ, ದೇವಿಯನ್ನ ಸುರರೆಲ್ಲರೂ ಸೇರಿ ಸೃಷ್ಟಿಯನ್ನ ಮಾಡಿದ್ದು. ಅಂದ್ರೆ ಎಲ್ಲರ ಶಕ್ತಿಯನ್ನ ಹೊಂದಿರುವವಳು ದೇವಿ ಪುರುಷಿ ದೇವಿ. ಅದರಲ್ಲಿಯೂ ಸಿದ್ಧಿದಾತ್ರಿ ಎನ್ನುವಂಥದ್ದು ಎಲ್ಲ ಶಕ್ತಿಯನ್ನು ಹೊಂದಿರುವಂತಹ ದೇವಿಯ ಅವತಾರ. ಹಾಗಾಗಿ ಸುರರು ಕೂಡ ಸಿದ್ಧಿದಾತ್ರಿಯನ್ನ ಪೂಜೆಯನ್ನ ಮಾಡ್ತಾರೆ. ಇನ್ನು ಯೋಗಿಗಳು ಅಂತ ಹೇಳಿದ್ರೆ, ಈ ಯೋಗಿಗಳು ನಾವೆಲ್ಲರೂ ಕೇಳಿರ್ತೇವೆ. ಯೋಗಿಗಳೆಲ್ಲರೂ ಕೂಡ ನಾನಾಗೆ ಹೇಳಿದಾಗೆ ಸಿದ್ಧಿಯನ್ನ ಲಭಿಸ್ಲಿಕ್ಕೆ ಅಥವಾ ಸಿದ್ಧಿಯನ್ನ ಸಂಪಾದನೆ ಮಾಡ್ಕೊಳ್ಲಿಕ್ಕೆ ಹಿಮಾಲಯಕ್ಕೆ ಹೋಗ್ತಾರೆ ಅಂತ ನಾನು ಹೇಳಿದೆ. ಹಾಗಾಗಿ ಯೋಗಿಗಳು ನಮಗೆ ಸಿದ್ಧಿ ಆದಷ್ಟು ಬೇಗ ಲಭಿಸಬೇಕು. ಯೋಗಿಗಳು ಸಿದ್ಧಿಯನ್ನ ಯಾಕೆ ಬಯಸ್ತಾರೆ ಅಂತಂದ್ರೆ, ಸಿದ್ಧಿ ಲಭಿಸಿ ಲಭಿಸೇ ಮುಂದೆ ಮೋಕ್ಷ ಪ್ರಾಪ್ತಿ ಆಗುವಂತಂದ್ರೆ ನಮಗೆ.
ಸಿದ್ಧಿಗೂ ಮೋಕ್ಷಕ್ಕೂ ಸಂಬಂಧ ಇದೆ. ಎಲ್ಲ ಕ್ಷೇತ್ರದಲ್ಲಿ ಯಾರು ಸಿದ್ಧಿಯನ್ನ ಪಡಿತಾ ಪಡಿತಾ ಹೋಗ್ತಾರೋ ಅವರು ಮೋಕ್ಷದತ್ತ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಮೋಕ್ಷ ಅಂತಂದ್ರೆ ಕೇಳ್ರೆ ಇಹಲೋಕದ ಎಲ್ಲವನ್ನೇ ತ್ಯಜಿಸಿ ಪರಮಾತ್ಮನಲ್ಲಿ ನಮ್ಮ ನಾವು ಐಕ್ಯವಾಗುವಂತಹ ಒಂದು ಕಾರ್ಯ. ಅದೇ ರೀತಿಯಲ್ಲಿ ಸಿದ್ಧಿಯನ್ನ ಪ್ರಾಪ್ತಿ ಎಲ್ಲ ಸಿದ್ಧಿಯನ್ನ ಗಳಿಸ್ತಾ ಗಳಿಸ್ತಾ ಮುಂದೆ ಮೋಕ್ಷವನ್ನ ಪ್ರಾಪ್ತಿ ಆಗಲಿಕ್ಕೆ ಯೋಗಿಗಳು ಈ ಸಿದ್ಧಿದಾತ್ರಿಯನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನೀವಾಗ್ಲೇ ವಿದ್ಯಾರ್ಥಿಗಳು ಕೂಡ ತಾಯಿ ಸಿದ್ಧಿದಾತ್ರಿಯ ರೂಪವನ್ನ ಆರಾಧಿಸಬಹುದು ಅಂತ ಹೇಳಿದ್ರಿ. ಹಾಗಾದ್ರೆ ವಿದ್ಯಾರ್ಥಿಗಳು ಸಿದ್ಧಿದಾತ್ರಿಯ ರೂಪವನ್ನ ಆರಾಧಿಸೋದ್ರಿಂದ ಏನು ಲಾಭ ಆಗುತ್ತೆ? ಈ ಸಿದ್ಧಿದಾತ್ರಿ ನಾನು ಹಾಗೆ ಹೇಳಿದ ಹಾಗೆ ಮನಸ್ಸಿನಲ್ಲಿ ಯಾವೆಲ್ಲ ಸಂಕಲ್ಪ ಇರುತ್ತದೆಯೋ ಅವೆಲ್ಲವನ್ನ ಈಡೇರಿಸುವವಳು ಈ ಸಿದ್ಧಿದಾತ್ರಿ. ಅವಳನ್ನ ಈ ವಿದ್ಯಾರ್ಥಿಗಳು ಯಾರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಥವಾ ಆರಾಧನೆಯನ್ನು ಮಾಡ್ತಾರೋ, ನಾನು ಆಗ ಹೇಳಿದ ಹಾಗೆ ಮಲ್ಲಿಗೆ ಹೂವನ್ನ ಮಲ್ಲಿಗೆ ಪುಷ್ಪವನ್ನ ಸಿದ್ಧಿದಾತ್ರಿ ಅವತಾರಿಗೆ ಹಾಕಿ ಯಾರು ಅತ್ಯಂತ ಭಕ್ತಿಪೂರ್ವಕವಾಗಿ ಪೂಜೆ ಮಾಡ್ತಾರೋ ಅವರಿಗೆ ಶಿಕ್ಷಣ ಎನ್ನುವಂಥದ್ದು ಬಹುಬೇಗ ಪ್ರಾಪ್ತಿಯಾಗ್ತದೆ. ಹಾಗೆ ಹೇಳಿದಾಗೆ ಜ್ಞಾನವನ್ನು ವೃದ್ಧಿಸುವವಳು, ನಮ್ಮ ಜ್ಞಾನ ವೃದ್ಧಿ ಆಯಿತು ಅಂತಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಆತ ಮುಂದೆ ಬಂದ ಅಂತ ಅರ್ಥ. ಹಾಗಾಗಿ ವಿದ್ಯಾಭ್ಯಾಸದಲ್ಲಿ ಅಥವಾ ಶಿಕ್ಷಣದಲ್ಲಿ ಮುಂದೆ ಬರಲಿಕ್ಕೆ ವಿದ್ಯಾರ್ಥಿಗಳು ಸಿದ್ಧಿದಾತ್ರಿಯನ್ನು ಅದರಲ್ಲಿಯೂ ಈ ನವರಾತ್ರಿಯ 9ನೇ ದಿನದಂದು ಪೂಜೆ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ನವರಾತ್ರಿಯ ಒಂದೊಂದು ದಿನವು ಒಂದೊಂದು ಬಣ್ಣ ಶ್ರೇಷ್ಠ. ಹಾಗೇನೆ ಮಹಾನವಮಿಯಾದ ಇಂದು ಯಾವ ಬಣ್ಣ ಶ್ರೇಷ್ಠ ಗುರುಜಿ? ಮಹಾನವಮಿಯಾದ ಇಂದು ಆಕೆ ಕೆಂಪು ಬಣ್ಣದ ಸೀರೆಯನ್ನು ಧರಿಸಿರ್ತಾಳೆ ಅಂತ ನಾನು ಹೇಳಿದೆ, ಅದು ತೇಜಸ್ಸಿನ ಸಂಕೇತ. ಅದೇ ರೀತಿಯಲ್ಲಿ ಮಹಾನವಮಿಯ ದಿನ ನೇರಳೆ ಬಣ್ಣವನ್ನ ಆಕೆಗೆ ಅತ್ಯಂತ ಪ್ರಿಯವಾದಂತಹ ಬಣ್ಣ. ಹಾಗಾಗಿ ನೇರಳೆ ಬಣ್ಣದ ವಸ್ತ್ರವನ್ನು ನಾವು ಧರಿಸಿಯೋ ಅಥವಾ ನೇರಳೆ ಬಣ್ಣದ ಪದಾರ್ಥವನ್ನು ಆಕೆಗೆ ನೀಡಿಯೋ ಆಕೆಯನ್ನು ಸಂತುಷ್ಟಿಗೊಳಿಸಬೇಕು ಅಂತ ಹೇಳ್ತಾರೆ. ಇನ್ನು ನೈವೇದ್ಯಕ್ಕಾಗಿ ನಾವು ಆ ದಿನ ಎಳ್ಳನ್ನು ಕೊಡಬೇಕು ಅಂತ, ಎಳ್ಳಿನ ಯಾವುದಾದೊಂದು ಐಟಮನ್ನು ಮಾಡಿ ಆಕೆಗೆ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಆಕೆಗೆ ಎಳ್ಳು ಅಂದರೆ ಅತ್ಯಂತ ಪ್ರಿಯವಾದಂತಹ ಒಂದು ಪದಾರ್ಥ. ಓಕೆ ಗುರುಜಿ, ನವರಾತ್ರಿ ಇನ್ನೇನು ಸಂಪನ್ನಗೊಳ್ತಾ ಬಂದಿದೆ, ಹಾಗೆಯೇ 8 ದಿನಗಳ ಆರಾಧನೆಗೂ ಮಹಾನವಮಿಯ ಆರಾಧನೆಗೂ ಎಷ್ಟು ವ್ಯತ್ಯಾಸ ಇದೆ ಅಥವಾ ಎಷ್ಟು ವಿಭಿನ್ನವಾದದ್ದು ಅಂದರೆ, ದೇವಿಯನ್ನು ನಾವು ಪಾಡ್ಯದಿಂದ ಹಿಡಿದು ಅಷ್ಟಮಿಯವರೆಗೂ ಕೂಡ ಒಂದೊಂದು ಅವತಾರದಲ್ಲಿ, ನವಮಿಯನ್ನು ಸೇರಿಸಿಕೊಂಡ್ರೆ ಒಂದೊಂದು ಅವತಾರದಲ್ಲಿ ಆ ದಿನಕ್ಕೆ ವಿಶೇಷವಾದಂತಹ ಪೂಜೆ ಎಲ್ಲವನ್ನ ನಾವು ಮಾಡ್ತೇವೆ. ನಾನು ಆಗ ಹೇಳಿದಾಗೆ ಮಧ್ಯಾಹ್ನ ಉಪವಾಸದಲ್ಲಿದ್ದು ರಾತ್ರಿಯ ದಿನ ದೇವಿಗೆ ವಿಶೇಷವಾದಂತಹ ಎಲ್ಲ ಪೂಜೆಯನ್ನ ಮಾಡ್ತೇವೆ. ಈ ದೇವಿಯನ್ನ ನಾವು ಯಾಕೆ ಆರಾಧನೆಯನ್ನು ಮಾಡಬೇಕಪ್ಪ ಅಂತ ಕೇಳಿದ್ರೆ, ದೇವಿ ಎನ್ನುವಂಥದ್ದು ಎಲ್ಲ ದೇವರು ಸೇರಿಸಿಕೊಂಡು ಸೃಷ್ಟಿ ಮಾಡಿದಂತಹ ವಿಶೇಷವಾದಂತಹ ಶಕ್ತಿ. ಯಾಕೆ ದೇವಿಯನ್ನು ಸೃಷ್ಟಿ ಮಾಡ್ತಾರೆ ಅಂತ ಕೇಳಿದ್ರೆ, ಹಿಂದೆ ಮಹಿಷಾಸುರ ಎನ್ನುವಂತಹ ಒಬ್ಬ ರಾಕ್ಷಸ ಇದಕ್ಕೆ ಬರ್ತಾನಂತೆ, ದೇವಲೋಕಕ್ಕೆ ಬಂದು ಎಲ್ಲ ದೇವತೆಗಳನ್ನು ಓಡಿಸ್ತಾನಂತೆ. ಆ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ಸೇರಿ ದೇವಿ ಶಕ್ತಿಯನ್ನ ಎಲ್ಲ ಶಕ್ತಿಯನ್ನ ಸೇರಿಸಿ ಒಂದು ವಿಶೇಷವಾದಂತಹ ದೇವಿ ಶಕ್ತಿಯನ್ನ ಸೃಷ್ಟಿ ಮಾಡ್ತಾರೆ. ಆಕೆಗೆ ಎಲ್ಲ ದೇವಾನುದೇವತೆಗಳು ಶಕ್ತಿಯನ್ನ, ನಂತರದಲ್ಲಿ ಶಕ್ತಿಯನ್ನ ಆಯುಧವನ್ನ, ಆಯುಧ ಯಾಕಾಗಿ ಅಂತ ಕಂದ್ರೆ ಒಂದು ನಿಗ್ರಹಕ್ಕಾಗಿ, ಮತ್ತೊಂದು ಆಶೀರ್ವಾದವನ್ನು ಕೊಡುವುದಕ್ಕಾಗಿ ಆಕೆ ಎಲ್ಲ ಆಯುಧವನ್ನೆಲ್ಲವನ್ನ ಕೊಟ್ಟು ಸೃಷ್ಟಿಯನ್ನ ಮಾಡ್ತಾರೆ. ಹಾಗಾಗಿ ಅಂತಹ ಎಲ್ಲ ಶಕ್ತಿಯನ್ನ ಒಂದೇ ಕಡೆಯಲ್ಲಿ ಹೊಂದಿರುವಂತಹ ಈ ದೇವಿಯನ್ನ ಯಾರು ಈ ನವರಾತ್ರಿ ದಿನ ಪೂಜೆಯನ್ನ ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಅವತಾರವನ್ನ ತಾಳ್ತಾಳೆ, ಆ ಎಲ್ಲ ಅವತಾರವನ್ನ 8 ದಿನಗಳ ಕಾಲ ಪೂಜೆಯನ್ನ ಮಾಡಿ ಬಂದಿದ್ದೇವೆ ನಾವು. ಇವತ್ತಿಗೆ 9ನೇ ದಿನ, ಹಿಂದೆ ಮಾಡಿರುವಂತಹ ಎಲ್ಲಾ ಪೂಜೆಗೂ ಇವತ್ತಿನ ಪೂಜೆಗೂ ಯಾಕೆ ವಿಭಿನ್ನ ಅಂತ ಕೇಳಿದ್ರೆ, ಹಿಂದೆ ಎಲ್ಲವೂ ಕೂಡ ಒಂದೊಂದು ರಕ್ಕಸರನ್ನ ಸಂಹಾರ ಮಾಡ್ಲಿಕ್ಕೋ ಅಥವಾ ಯಾವುದೇ ಒಂದು ಒಳ್ಳೆ ಕೆಲಸವನ್ನ ಮಾಡ್ಲಿಕ್ಕೋ ಅವತಾರವನ್ನ ಆಕೆ ಪಡೆದಿರ್ತಾಳೆ. ಆದ್ರೆ ಈ ಸಿದ್ಧಿದಾತ್ರಿ ಅವತಾರ ಪುರುಷಿ ಯಾಕಾಗಿ ಆ ಅವತಾರವನ್ನ ಪಡಿತಾಳೆ ಅಂತಂದ್ರೆ, ಮಾನವರಿಗೆ ಅಥವಾ ಯಾರಿಗೆ ಕೂಡ ದೇವಾನುದೇವತನೆಗಳಿಗೆ ಅಥವಾ ಸುರರಿಗೆ ಅಸುರರಿಗೆ ಅವರ ಮನಸ್ಸಿನಲ್ಲಿ ಯಾವ ಸಂಕಲ್ಪ ಇರ್ತದೆಯೋ ಆ ಸಂಕಲ್ಪವನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರವಾಗಿ ಆಕೆ ಅವತಾರವನ್ನ ಪಡಿತಾಳೆ. ಹಾಗಾಗಿ 8 ದಿನಗಳ ಪೂಜೆ ಸಂಪನ್ನವಾಗಬೇಕು ಅಂತಂದ್ರೆ 9ನೇ ದಿನ ಆತ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನ ಮಾಡಬೇಕು, ಆಗ ಸಿದ್ಧಿ ಎನ್ನುವಂಥದ್ದು ಲಭಿಸ್ತದೆ ಎನ್ನುವಂತಹ ಕಾರಣಕ್ಕಾಗಿ ಸಿದ್ಧಿದಾತ್ರಿ ಎಲ್ಲ ಅವತಾರಕ್ಕಿಂತ ಅತ್ಯಂತ ವಿಶೇಷವಾದಂತಹ ಅವತಾರವನ್ನ ಪಡ್ಕೊಳ್ತಾಳೆ. ಅದೇ ರೀತಿಯಲ್ಲಿ ಶಿಸ್ತುಬದ್ಧವಾದಂತಹ ಜೀವನವನ್ನ, ಆಧ್ಯಾತ್ಮಿಕದತ್ತ ನಮ್ಮ ಒಲವನ್ನ ಸೆಳೆಯುವಂತಹ ಜೀವನವನ್ನು ನಡೆಸಲಿಕ್ಕೂ ಕೂಡ ಈ ಸಿದ್ಧಿದಾತ್ರಿ ಅವತಾರ ಎನ್ನುವಂಥದ್ದು ವಿಶೇಷವಾದಂತಹ ಸ್ಥಾನವನ್ನು ಪಡ್ಕೊಳ್ತದೆ.
ಸಿದ್ಧಿದಾತ್ರಿಯ ವಿಭಿನ್ನತೆಯ ಬಗ್ಗೆ ನಮಗೆ ತಿಳಿಸಿಕೊಟ್ರಿ. ಹಾಗೇನೆ ನಮ್ಮ ವಿಶೇಷ ಕಾರ್ಯಕ್ರಮ 9ನೇ ದಿನದ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಸಂಪನ್ನಗೊಳಿಸುವಂತಹ ಸಮಯ ಬಂದಿದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ದುರ್ಗಾದೇವಿಯ ರೂಪವಾದಂಥ ಸಿದ್ಧಿದಾತ್ರಿಯ ವಿಶೇಷತೆಯ ಬಗ್ಗೆ ಹೇಳಿದ್ದಕ್ಕಾಗಿ ಡೈಜಿವರ್ಲ್ಡ್ ವಾಹಿನಿ ಹಾಗೆಯೇ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದವನ್ನು ಕೋರ್ತೇನೆ. ಧನ್ಯವಾದಗಳು ವೀಕ್ಷಕರೇ. ತಾಯಿ ಸಿದ್ಧಿದಾತ್ರಿಯ ರೂಪದ ವಿಶೇಷತೆಯನ್ನು ನಮ್ಮ ಇಂದಿನ ನವರಾತ್ರಿಯ ವಿಶೇಷ ಕಾರ್ಯಕ್ರಮ ನವಶಕ್ತಿ ಸ್ವರೂಪಿಣಿಯಲ್ಲಿ ತಿಳ್ಕೊಂಡ್ರಿ. ಹಾಗೆಯೇ ಇಷ್ಟ ಸಿದ್ಧಿ ಪ್ರಾಪ್ತಿಗಾಗಿ ತಾಯಿ ಸಿದ್ಧಿದಾತ್ರಿಯ ಆರಾಧನೆಯನ್ನು ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಇಂದಿನ ನವರಾತ್ರಿಯ ವಿಶೇಷ ಕಾರ್ಯಕ್ರಮ ನವಶಕ್ತಿ ಸ್ವರೂಪಿಣಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ಧನ್ಯವಾದ.